ಹಚ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಪುರಿ ತರ ಉಬ್ತಾ ಇದೆ ಇದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್, ಯಾಕಂದ್ರೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ಸ್ವೀಟ್ ಡಿಶ್ ಅನ್ನ ತೋರಿಸಿದೀನಿ. ಈ ಸ್ವೀಟ್ ಡಿಶ್ ಅನ್ನ ಯೂಶುವಲಿ ಶೀಗಿ ಹುಣ್ಣಿಮೆ ದೀಪಾವಳಿಗೆ ಮಾಡ್ತಾರೆ, ಅದು ಹುರಕ್ಕಿ ಹೋಳಿಗೆ. ಹೌದು, ಇವತ್ತು ನಾನು ಹುರಕ್ಕಿ ಹೋಳಿಗೆನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಆಕ್ಚುಲಿ ನವಣೆಯಿಂದ ಮಾಡುವಂತಹ ಒಂದು ಸ್ವೀಟ್ ಡಿಶ್. ನವಣೆ ಎಲ್ಲರಿಗೂ ಗೊತ್ತೇ ಇದೆ, ನವಣೆ ಎಷ್ಟು ಒಳ್ಳೇದು ಅಂತ. ಸೊ ತಡ ಮಾಡೋದ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೆಸಿಪಿಯನ್ನ ಇವತ್ತು ಮಾಡ್ತಾ ಇರೋದು ನಮ್ಮ ಮಮ್ಮಿ, ನಾನಲ್ಲ. ನಾನು ಶೂಟ್ ಮಾಡ್ತೀನಿ, ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋಣ, ಬನ್ನಿ. ಹಾಯ್ ಮಮ್ಮಿ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತೇನ್ ಮಾಡಿ ತೋರಿಸ್ತೀಯಾ? ಹುರಕ್ಕಿ ಹೋಳಿಗೆ ಮಾಡಿ ತೋರಿಸ್ತೀನಿ. ಓಕೆ, ಈ ಹುರಕ್ಕಿ ಹೋಳಿಗೆಗೆ ಏನೇನ್ ತಗೊಂಡಿದ್ದಾರೆ ಅಂತ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ನವಣೆ, ಬೆಲ್ಲ, ಮೈದಾ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ಸ್ವಲ್ಪ ಅಕ್ಕಿ, ಏಲಕ್ಕಿ ಪುಡಿ, ಗಸಗಸೆ, ಕರಿ ಎಣ್ಣೆ. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲೇನ್ ಮಾಡಬೇಕು? ನವಣೆ ಒಂದು ಕಪ್, ಒಂದು ಚಿಕ್ಕ ಕಪ್ ಅಷ್ಟು ನವಣೆನ ಇವತ್ತು ಮಾಡ್ತಿರೋದು. ನವಣೆನ ಫ್ರೈ ಮಾಡ್ಕೋಬೇಕು, ಬರೀ ನವಣೆನ, ಅದ್ರ ಜೊತೆಗೆ. ಓಕೆ, ಮೊದಲಿಗೆ ನವಣೆ ಸ್ವಲ್ಪ ಫ್ರೈ ಆಗಬೇಕು, ಅದಾದಮೇಲೆ ಸ್ವಲ್ಪ ಅಕ್ಕಿನ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಹುರಿಯಕ್ ನಾನು ಹೆಲ್ಪ್ ಮಾಡ್ತಿದ್ದೀನಿ. ಈ ನವಣೆಗೆ ಈಗ ಸ್ವಲ್ಪ ಅಕ್ಕಿ ಹಾಕಬೇಕು. ಎಷ್ಟು ನೋಡು? ಓಕೆ, ಒಂದು ಎರಡು ಸ್ಪೂನಷ್ಟು ಅಕ್ಕಿ. ಅಕ್ಕಿನೂ ಕೂಡ ಇದರಲ್ಲೇ ಫ್ರೈ ಮಾಡಬೇಕು. ನವಣೆಯಲ್ಲಿ ಯೂಶ್ವಲಿ ನಾವು ನೋಡಿದೀವಿ, ನವಣೆ ಅಕ್ಕಿ, ನವಣೆ ಉಪ್ಪಿಟ್ಟು, ನವಣೆ ದೋಸೆ, ನವಣೆ ಪುಲಾವು, ಈ ಥರದ್ದೆಲ್ಲ ನವಣೆ ಐಟಮ್ಸ್ ಅನ್ನ ಮಾಡಿರೋದು ನೋಡಿದೀವಿ. ಬಟ್ ಇದೊಂಥರ ಸ್ವೀಟ್ ಡಿಶ್ಶು, ಚೆನ್ನಾಗಿರುತ್ತೆ. ಬೆಲ್ಲ, ನವಣೆ ಇದೆಲ್ಲ ಹಾಕಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಎಫೆಕ್ಟ್ ಆಗಲ್ಲ, ಹೆಲ್ತಿಗೂ ಕೂಡ ಒಳ್ಳೇದು. ನವಣೆ ಗೊತ್ತು, ಕಾರ್ಬ್ಸ್ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಫ್ರೈ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಇದನ್ನ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಕ್ವಾಂಟಿಟಿಯಲ್ಲಿ ಮಾಡೋರು ಮಿಲ್ಲಿಗೆ ಹಾಕ್ಸ್ಕೊಂಡು ಮಾಡ್ಕೋಬಹುದು, ಬಟ್ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋರು ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಕೋಬಹುದು. ಇವಾಗ ಈ ತರ ಇದು ರೋಸ್ಟ್ ಮಾಡಿದ್ದಾರೆ, ಇದು ಸ್ವಲ್ಪ ತಣ್ಣಗಾಗ್ಲಿ. ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಇದನ್ನ ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ಗಸಗಸಿನ ರೋಸ್ಟ್ ಮಾಡ್ಕೋತಿದ್ದಾರೆ. ಈಗ ಹುರಿದಿರೋ ನವಣೆ ಸ್ವಲ್ಪ ತಣ್ಣಗಾಗೋವರೆಗೂ ಮೈದಾ ಹಿಟ್ಟನ್ನ ಕಲಸ್ಕೋಬೇಕು. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆನ ಇಲ್ಲಿ ಬಿಸಿ ಮಾಡಕ್ಕಿಟ್ಟಿದ್ದಾರೆ. ಈ ಎಣ್ಣೆನ ಈ ಮೈದಾ ಹಿಟ್ಟಿಗೆ ಹಾಕೊಳ್ತಾರೆ. ಬಿಸಿ ಎಣ್ಣೆ ಹಾಕಿದ ತಕ್ಷಣ ಈ ತರ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹದ ಹೆಂಗಿರ್ಬೇಕು, ಗಟ್ಟಿನ ಅಥವಾ ತೆಳುವನ? ಚಪಾತಿ ಹಿಟ್ಟಿನ ಹದನ, ಅದಕ್ಕಿನ ಸ್ವಲ್ಪ ಚಪಾತಿ ಹಿಟ್ಟಿನ ಹದ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಮೆದುವಾಗಿ ಕಲಸ್ಕೊಂಡ್ರೆ ಸಾಕು.
ಇದನ್ನ ಕಲಸಿ ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಇಟ್ಟರೆ ಸಾಕು. ನವಣೆ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ಇಟ್ಟಿರೋ ಟೈಮ್ ಅಲ್ಲಿ ಇದನ್ನ ಕಲಸ್ಕೊಂಡ್ಬಿಡಬೇಕು. ಅದಾದ ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಸ್ಕೋಬೇಕಂತೆ. ಈಗ ಇದು ಕಲಸಾಗಿದೆ. ಇದು ಈಗ ತಣ್ಣಗಾಗಿದೆ. ಇವಾಗ ಇದನ್ನ ನಾನು ಪೌಡರ್ ಮಾಡ್ತೀನಿ ಮಿಕ್ಸಿಯಲ್ಲಿ. ಈಗ ಇದು ಪೌಡರ್ ಆಗಿದೆ. ಸೊ ಒಳಗಡೆ ಫಿಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಬೆಲ್ಲ, 1 ಕಪ್ 1 ನವಣೆ ತಗೊಂಡ್ರೆ 1 ಕಪ್ ಬೆಲ್ಲ. ನೀವೇನಾದ್ರೂ ಸ್ವೀಟ್ ಅನ್ನ ಜಾಸ್ತಿ ಇಷ್ಟ ಪಡೋರಾದ್ರೆ ಬೆಲ್ಲನ 1.5 ಕಪ್ ಅಷ್ಟು ಹಾಕೋಬೇಕು. ಈಗ ಸ್ವಲ್ಪ ನೀರು. ಇದು ಪಾಕ ಆಗ್ಬೇಕಾ? ಬೆಲ್ಲ ಕರಗಬೇಕು. ಇದು ಆಕ್ಚುಲಿ ಪತಂಜಲಿದು ಪೌಡರ್ ಬೆಲ್ಲ ಬರುತ್ತಲ್ಲ ಕಪ್ಪಗಾಗಿ, ಆ ಬೆಲ್ಲ ಇದು. ನಮ್ಮ ಮಮ್ಮಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪೀಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರಾದರೂ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪೀಸ್ ನೋಡಬೇಕು ಅಂತಂದರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಜಾಸ್ತಿ ಮಾಡ್ದಂಗೆ ನಾನು ಮಮ್ಮಿ ಹತ್ರ ಸ್ಪೆಷಲ್ ರೆಸಿಪೀಸನ್ನೆಲ್ಲ ತೋರಿಸ್ತೀನಿ. ಇವಾಗ ಬೆಲ್ಲ ಸ್ವಲ್ಪ ಕುದಿತಾ ಇರೋವಾಗ ಗಸಗಸೆ ಮಿಕ್ಸ್ ಮಾಡ್ಕೋತಿದ್ದಾರೆ. ಹಾ, ಈ ಗಸಗಸೆನ ಅವಾಗ್ಲೇನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದು. ಇದಕ್ಕೆ ಏಲಕ್ಕಿ ಪೌಡ್ರು. ಇವಾಗ ನವಣೆ ಮತ್ತೆ ಸ್ವಲ್ಪ ಅಕ್ಕಿ ಹಾಕಿ ಫ್ರೈ ಮಾಡಿಕೊಂಡು ಅದನ್ನ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಬೇಕು. ಸಿಮ್ಮಲ್ಲೇ ಮಾಡಿ ಇದನ್ನ, ಬಿಕಾಸ್ ಫ್ಲೇಮ್ ಏನಾದರೂ ಜಾಸ್ತಿ ಇದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದೆಷ್ಟೊತ್ತು ಫ್ರೈ ಮಾಡ್ಬೇಕಮ್ಮ? ಹೂರ್ಣ ತರ ಗಟ್ಟಿ ಹಾಕ್ಬೇಕಾ? ಇವಾಗ ಬಿಟ್ಕೋತಾ ಇದೆ. ಈ ತರ ಬಿಟ್ಕೊಂಡು ಪಾತ್ರೆಯಿಂದ ಉಂಡೆ ಉಂಡೆ ತರ ಆದ್ರೆ ಸಾಕು. ಅವಾಗ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗೋವರೆಗೂ ಎತ್ತಿಟ್ಕೋಬೇಕು. ಇದು ಸ್ವಲ್ಪ ಈಗ ತಣ್ಣಗಾಗ್ಲಿ, ಅಲ್ಲಿವರೆಗೂ ನಾವು ಹಣ್ಣನ್ನ ತಿಂತೀವಿ. ಸೊ ಇದು ತಣ್ಣಗಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮಮ್ಮಿ ಒಂದು ಬ್ರೇಕ್ ತಗೋ, ಸ್ವಲ್ಪ ರಿಲ್ಯಾಕ್ಸ್ ಆಗು, ಹಣ್ಣು ತಿನ್ನು. ಓಕೆ, ಫಿಲ್ಲಿಂಗ್ ಈಗ ತಣ್ಣಗಾಗಿ ರೆಡಿ ಆಯಿತು. ಈಗ ಒಳಗಡೆ ಫಿಲ್ ಮಾಡ್ಕೊಳ್ಳೋಕ್ಕೆ
ಉಂಡೆಯಾಗಿ ಮಾಡಿಟ್ಕೋತಿದ್ದಾರೆ. ಓಕೆ, ಮೈದಾ ಹಿಟ್ಟು ಕೂಡ ಒಂದು ಹತ್ತು ಹದಿನೈದು ನಿಮಿಷ ಆಯಿತು. ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೋಬೇಕು. ಈಗ ಇದನ್ನು ಸ್ವಲ್ಪ ಲಟ್ಟಿಸ್ಕೋಬೇಕು. ಈಗ ಸ್ವಲ್ಪ ಇದನ್ನು ಲಟ್ಟಿಸ್ಕೊಂಡು ಈ ಉಂಡೆನ ಫಿಲ್ಲಿಂಗ್ನ ಒಳಗಡೆ ಇಟ್ಕೊಂಡು ಈ ರೀತಿ ಫಿಲ್ ಮಾಡ್ಕೋಬೇಕು. ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬೇಡಿ, ನಿಧಾನವಾಗಿ ಪ್ರೆಸ್ ಮಾಡಿದರೂ ಸಾಕು. ಆವಾಗಲೇ ಮಮ್ಮಿ ಹೇಳ್ದಂಗೆ, ಸೊ ಇದನ್ನು ಸ್ವಲ್ಪ ಉದ್ದಕ್ಕೇ ಲಟ್ಟಿಸ್ಕೋಬೇಕು. ಇದೇ ಇದರದು ಟ್ರೆಡಿಷ್ನಲ್ ಟೆಕ್ಸ್ಚರು. ಸ್ವಲ್ಪ ಇದನ್ನು ಯಾವ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಇಷ್ಟು ಸ್ವಲ್ಪ ದಪ್ಪ, ತುಂಬ ತೆಳುನೂ ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಸೊ ಇವಾಗ ಅಲ್ಲಿ ಎಣ್ಣೆ ಕಾಯ್ದಿದೆ, ನಾನು ಒಂದೆರಡು ಮಾಡಿ ಟ್ರೈ ಮಾಡ್ತಿದ್ದೀನಿ, ನೋಡೋಣ. ನಾ ಮಾಡಿದ್ದೀನಿ, ಬರ ಕಲಿತಾ ಇದ್ದೀನಿ, ಕಲಿಸ್ಕೊಡ್ತಿದ್ದಾರೆ. ಓಕೆ, ನಾನು ಟ್ರೈ ಮಾಡಿದೆ. ಈಗ ವಾ, ಉಬ್ಬಿ ಬರ್ತಿದೆ. ಹುರಕ್ಕಿ ಹೋಳ್ಗಿ ಈಸ್ ರೆಡಿ. ಓಕೆ, ಈಗ ಟೇಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಟೆಕ್ಸ್ಚರ್ ಒಂದ್ಸರಿ ತೋರಿಸ್ಬಿಡ್ತೀನಿ. ಈ ರೀತಿ ಇದನ್ನು ಹೊರಗಡೆಯಿಂದ ಕ್ರಿಸ್ಪ್ ಇರುತ್ತೆ, ಒಳಗಡೆ ಸಾಫ್ಟು. ಒಳಗಡೆ ಫಿಲ್ಲಿಂಗ್ ನಾವು ಮಾಡಿದ್ವಲ್ಲ ಅದು, ಸೊ ಪುರಿ ಥರ ಉಬ್ಬಿರುತ್ತೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಇರುತ್ತೆ. ಇದನ್ನು ಆ್ಯಕ್ಚುಲಿ ತುಪ್ಪದ ಜೊತೆ ತಿನ್ನಬೇಕು. ಸಟಲ್ ಟೇಸ್ಟು, ತುಂಬ ಸ್ವೀಟು ಇಲ್ಲ. ತಿಂದ ತಕ್ಷಣ ಒಂದು ಗರಿಯಾದಂಥ ಫೀಲಿಂಗು, ಒಳಗಡೆ ಸಾಫ್ಟು. ಪ್ಲಸ್ ಇದು ನವಣೆದಾಗಿರೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಎನಿವೇಸ್, ಲಾಕ್ಡೌನು, ಇದನ್ನು ಮಾಡಿಟ್ಕೊಂಡು ನೀವು 15 ಡೇಸ್ವರೆಗೂ ಹೊರಗಡೆ ಇಟ್ಟು ಸ್ಟೋರ್ ಮಾಡ್ಬೋದು. 15 ಡೇಸ್ವರೆಗೂ ಇದನ್ನು ತಿನ್ಬೋದು, ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಉತ್ತರ ಕರ್ನಾಟಕದ ರೆಸಿಪೀಸ್ ಏನಾದರೂ ನಿಮಗೆ ನೋಡಬೇಕಾದಲ್ಲಿ
ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ನಾನು ಮತ್ತಷ್ಟು ರೆಸಿಪೀಸ್ನ ತಗೊಂಡು ಬರ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್.